ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ಮೆಟೊ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇತಿಹಾಸ ಭಾಗ 5 ಆಗಿರತಕ್ಕಂತಹ ವಿಶ್ವ ಯುದ್ಧಗಳು, ಅದರಲ್ಲಿ ಮೊದಲನೇ ಜಾಗತಿಕ ಯುದ್ಧ ಹಾಗೂ ಎರಡನೇ ಜಾಗತಿಕ ಯುದ್ಧದ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಒಂದು ಮೆಟೊ ಕ್ಲಾಸಸ್ ಆನ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನನ್ನು ಒತ್ತುವುದರ ಮುಖಾಂತರ ನಾನು ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಸ್ನೇಹಿತರೆ, ಏನಾದರೂ ವಿಡಿಯೋಗಳಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಹೆಚ್ಚು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಒಂದು ಮುಂದಿನ ವಿಡಿಯೋಗಾಗಿ ಪ್ರೋತ್ಸಾಹವನ್ನು ನೀಡಿ. ಬನ್ನಿ ಸ್ನೇಹಿತರೆ, ನೋಡೋಣ. ವಿಶ್ವಯುದ್ಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು. ಏನು ಇದು ಯುದ್ಧ ಎಂಬುದನ್ನು ನೋಡುವುದಾದರೆ ಅದರ ಹಿನ್ನೆಲೆಯಲ್ಲಿ ಎರಡು ವಿಶ್ವಯುದ್ಧಗಳಿಗೆ ಸಂಕೀರ್ಣವಾಗಿರ್ತಕ್ಕಂತಹ ಭೌಗೋಳಿಕ, ರಾಜಕೀಯ, ಸಾಂಸ್ಕೃತಿಕ ಹಾಗೂ ಬೌದ್ಧಿಕ ಹಿನ್ನೆಲೆಗಳು ತುಂಬಾ ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂತಹ ಮಹತ್ವದ ಅಂಶಗಳು. ಇನ್ನು ಭೌಗೋಳಿಕ ಅನ್ವೇಷಣೆ ಹಾಗೂ ಪುನರುಜ್ಜೀವನ ಮತ್ತು ಮತ ಸುಧಾರಣೆ, ಈ ಒಂದು ಮೂರು ಪಾಯಿಂಟ್ಸ್ ಯುದ್ಧಕ್ಕೆ ಮಹತ್ವವಾದ ಕಾರಣಗಳು. ಇದರ ಒಂದು ಮೂರು ಪಾಯಿಂಟ್ಸ್ನ ನಾನು ಮೊದಲ ಹಾಗೂ ಎರಡನೇ ವಿಡಿಯೋಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದರ ಒಂದು ಲಿಂಕ್ ಬೇಕಾದರೆ ನನ್ನ ಈ ವಿಡಿಯೋ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಅದರ ಒಂದು ಲಿಂಕ್ಗಳನ್ನು ಹಾಕಿದ್ದೇನೆ. ಮೊದಲ ಆ ಒಂದು ಭೌಗೋಳಿಕ ಅನ್ವೇಷಣೆ ಮತ್ತು ಪುನರುಜ್ಜೀವನ ಹಾಗೂ ಮತ ಸುಧಾರಣೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ರೆ ಯುದ್ಧ ಏಕೆ ಆಯಿತು ಎಂಬುದನ್ನು ನಿಮಗೆ ಅರ್ಥ ಆಗುತ್ತದೆ. ಇನ್ನು ರಾಜ್ಯದ ಮೇಲಿನ ಧರ್ಮದ ಹಿಡಿತವನ್ನು ದುರ್ಬಲಗೊಳಿಸಿತು, ಆದ ಕಾರಣ ಒಂದು ಯುದ್ಧಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಅಮೇರಿಕಾ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಫ್ರೆಂಚ್ ಕ್ರಾಂತಿಯು ಕೂಡ ವಿಶ್ವ ಯುದ್ಧಕ್ಕೆ ತಮ್ಮದೇ ಆದ ಹಿನ್ನೆಲೆಯನ್ನು ಒದಗಿಸಿದವು. ಇದಕ್ಕೆ ಫ್ರೆಂಚ್ ಕ್ರಾಂತಿಯು ತುಂಬ ಇಂಪಾರ್ಟೆಂಟ್. ಇನ್ನು ಪ್ರಾಂತೀಯ ಹಾಗೂ ಇತರ ವಿವಾದಗಳನ್ನು ನೆರೆಯ ದೇಶಗಳೊಂದಿಗೆ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವ ಕಲೆಯನ್ನು ಕಲಿತಿರಲಿಲ್ಲ. ಹಾಗಾದರೆ ಶಾಂತಿಯುತವಾಗಿರುವುದು ಅವರಿಗೆ ಗೊತ್ತಿರಲಿಲ್ಲ, ಬಗೆಹರಿಸುವುದು ಅವರಿಗೆ ಗೊತ್ತಿರಲಿಲ್ಲ. ಇದರ ಪರಿಣಾಮವಾಗಿ ವಿಶ್ವಶಾಂತಿ ಹದಗೆಟ್ಟು 20ನೇ ಶತಮಾನದ ಮೊದಲಾರ್ಧ ಎರಡು ವಿಶ್ವಯುದ್ಧಗಳಿಗೆ ಸಾಕ್ಷಿಯಾಯಿತು. ಈ ಯುದ್ಧಗಳು 1ನೇ ಮತ್ತು 2ನೇ ವಿಶ್ವ ಯುದ್ಧಗಳೆಂದು ಗುರುತಿಸಲ್ಪಡುತ್ತವೆ. ನೋಡೋಣ ಸ್ನೇಹಿತರೆ, ಮೊದಲನೇ ಜಾಗತಿಕ ಯುದ್ಧ ಇದು ನಡೆದಿದ್ದು 1914 ರಿಂದ 1918 ಇಸ್ವಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಮೊದಲನೇ ಜಾಗತಿಕ ಯುದ್ಧ ನಡೆದಿದ್ದು 1914 ರಿಂದ 1918. ಇದು ಮೊದಲು ಯುರೋಪಿನಲ್ಲಿ ಆರಂಭವಾಗಿ ಪ್ರಪಂಚದ ಅನೇಕ ರಾಷ್ಟ್ರಗಳಿಗೆ ಹರಡಿತು. ಇದು 20ನೇ ಶತಮಾನದ ಸುಸಂಘಟಿತ ಮತ್ತು ಶಸ್ತ್ರಸಜ್ಜಿತ ರಾಷ್ಟ್ರಗಳ ನಡುವಿನ ಮೊದಲ ಸಂಘರ್ಷವಾಗಿತ್ತು. ಆದ್ದರಿಂದ ಇದನ್ನು ಜಾಗತಿಕ ಯುದ್ಧ ಎಂದು ಕರೆಯಲಾಗಿದೆ. ಸುಮಾರು 30 ದೇಶಗಳು ಯುದ್ಧದಲ್ಲಿ ಭಾಗವಹಿಸಿದ್ದವು ಹಾಗೂ ಶಸ್ತ್ರಸಜ್ಜಿತ. ಆದ ಕಾರಣ ನಾವು ಇದನ್ನು ಏನಂತ ಕರಿತೀವಿ, ಜಾಗತಿಕ ಯುದ್ಧ ಅಂತೇಳಿ ಕರಿತಾ ಇದ್ದೀವಿ. ಇನ್ನು ಕಾರಣಗಳನ್ನು ನೋಡೋಣ. ಒಂದನೆಯದು ಉಗ್ರ ರಾಷ್ಟ್ರೀಯತೆ. ತನ್ನ ದೇಶವನ್ನು ಪ್ರೀತಿಸುವುದು, ಅನ್ಯ ದೇಶವನ್ನು ದ್ವೇಷಿಸುವುದು, ಇದೇ ಉಗ್ರ ರಾಷ್ಟ್ರೀಯತೆ. ಅಂದರೆ ತಮ್ಮ ದೇಶವನ್ನು ಮಾತ್ರ ಪ್ರೀತಿಯಿಂದ ಸಹನೆಯಿಂದ ನೋಡುವುದು ಹಾಗೂ ಅನ್ಯ ದೇಶವನ್ನು ಏನು ಮಾಡುವುದು, ದ್ವೇಷಿಸುವುದು. ಆದ ಕಾರಣ ಒಂದು ಯುದ್ಧಕ್ಕೆ ಕಾರಣವಾಯಿತು ಅಂತೇಳಿ ಹೇಳ್ಬೋದು. ಮೊದಲನೇದಾಗಿ ಉಗ್ರ ರಾಷ್ಟ್ರೀಯತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಸೇನಾ ಮೈತ್ರಿಕೂಟಗಳು. ಟ್ರಿಪಲ್ ಅಲಯನ್ಸ್ ಮತ್ತು ಟ್ರಿಪಲ್ ಎಂಟೇಟೆ ಇವೆರಡು ಏನಿವು, ಸಂಘಗಳು. ಟ್ರಿಪಲ್ ಅಲಯನ್ಸ್ ಮತ್ತು ಟ್ರಿಪಲ್ ಎಂಟೇಟೆ ಎರಡು ಸಂಘಗಳು ಮೈತ್ರಿಕೂಟಗಳಾಗಿ ಹೊರಹೊಮ್ಮಿದವು. ಅದರಲ್ಲಿ ಜರ್ಮನಿ, ಆಸ್ಟ್ರಿಯಾ ಮತ್ತು ಇಟಲಿಗಳು ಸೇರಿ ಟ್ರಿಪಲ್ ಅಲಯನ್ಸ್ ರಚಿಸಿದವು, ಒಂದು ಸಂಘ ರಚಿಸಿದರೆ. ಇನ್ನು ಫ್ರಾನ್ಸ್, ರಷ್ಯಾ ಮತ್ತು ಇಂಗ್ಲೆಂಡ್ಗಳು ಸೇರಿ 1907ರಲ್ಲಿ ಟ್ರಿಪಲ್ ಎಂಟೇಟೆ ರಚಿಸಿಕೊಂಡವು. ಟ್ರಿಪಲ್ ಎಂಟೇಟೆ ಒಳಗಿರುವಂಥ ದೇಶಗಳು ಮತ್ತು ಟ್ರಿಪಲ್ ಅಲಯನ್ಸ್ ಇರುವಂಥ ಒಂದು ದೇಶಗಳು ತುಂಬಾ ಇಂಪಾರ್ಟೆನ್ಸ್ ರಚಿಸಿಕೊಂಡು ಅವುಗಳನ್ನು ಮಿತ್ರ ರಾಷ್ಟ್ರಗಳೆಂದು ಕರೆಯಲಾಗಿದೆ.
ಎರಡೂ ಕೂಟಗಳು ಪರಸ್ಪರ ದ್ವೇಷ ಅಸೂಯೆಗಳಿಂದ ನೋಡಲಾರಂಭಿಸಿದವು. ಎರಡೂ ದೇಶಗಳ ನಡುವೆ ದ್ವೇಷ ಮತ್ತು ಅಸೂಯೆಗಳು ಪ್ರಾರಂಭವಾಯಿತು. ಇನ್ನು ಮೂರನೇದಾಗಿ ಶಸ್ತ್ರಾಸ್ತ್ರಗಳ ಪೈಪೋಟಿ. ಎರಡು ಶತ್ರು ಬಣಗಳ ರಚನೆ, ಟ್ರಿಪಲ್ ಅಲಯನ್ಸ್ ಮತ್ತು ಟ್ರಿಪಲ್ ಎಂಟೇಟೆ ಯುರೋಪಿಯನ್ ರಾಷ್ಟ್ರಗಳ ಮಧ್ಯೆ ಯುದ್ಧ ಸಲಕರಣೆಗಳ ಉತ್ಪಾದನೆಯ ಪೈಪೋಟಿಗೆ ಕಾರಣವಾಯಿತು. ಶಸ್ತ್ರಸಜ್ಜಿತ ಅಂತ ಹೇಳಿದ್ದೆ ನಾನು, ಆ ಒಂದು ಶಸ್ತ್ರಗಳನ್ನು ತಮ್ಮ ದೇಶದಲ್ಲಿ ಉತ್ಪಾದನೆಯನ್ನು ಮಾಡುವುದಕ್ಕಾಗಿ ಈ ಒಂದು ಪೈಪೋಟಿಗೆ ಕಾರಣವಾಯಿತು. ಆ ಪೈಪೋಟಿಯ ಒಂದು ಕಾರಣದಿಂದಾಗಿ ಯುದ್ಧಕ್ಕೆ ಕಾರಣವಾಯಿತು. ಇನ್ನು ನಾಲ್ಕನೆಯದಾಗಿ ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಪೈಪೋಟಿ. ತನ್ನ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಮತ್ತೊಂದು ಸಾಮ್ರಾಜ್ಯದ ಭೂಭಾಗಗಳನ್ನು ಆಕ್ರಮಿಸಿಕೊಳ್ಳುವುದಕ್ಕಾಗಿ. ವಸಾಹತುಶಾಹಿ ಎಂದರೆ ಸೈನ್ಯ ಅಥವಾ ಇನ್ಯಾವುದೇ ವಿಧಾನದಿಂದ ದೇಶಗಳ ಮೇಲೆ ರಾಜಕೀಯ ಹಿಡಿತ ಸ್ಥಾಪಿಸಿ ರಾಜಕೀಯ, ಆರ್ಥಿಕ ಮತ್ತು ಮಾರುಕಟ್ಟೆ ಅನುಕೂಲಗಳನ್ನು ಪಡೆಯುವುದಾಗಿದೆ. ಇದೇ ವಸಾಹತುಶಾಹಿ ಅಂತೇಳಿ ನಾವು ಕರಿತಾ ಇದ್ದೀವಿ. ಜರ್ಮನಿ ಮತ್ತು ಇಂಗ್ಲೆಂಡ್ ನಡುವೆ ವಾಣಿಜ್ಯ ಮತ್ತು ಕೈಗಾರಿಕಾ ಪೈಪೋಟಿ ಏರ್ಪಟ್ಟಿತು. ಆದ ಕಾರಣ ಇದು ಒಂದು ಮೊದಲನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಯಿತು ಅಂತೇಳಿ ಹೇಳಬಹುದು. ಇನ್ನು ಐದನೇದಾಗಿ ಬಾಲ್ಕನ್ ಸಮಸ್ಯೆ. ಬಾಲ್ಕನ್ ಪ್ರದೇಶದ ಕ್ರಿಶ್ಚಿಯನ್ ರಾಜ್ಯಗಳಾದ ಬಲ್ಗೇರಿಯಾ, ಬೋಸ್ನಿಯಾ, ರೊಮೇರಿಯಾ ಇತ್ಯಾದಿಗಳ ಮೇಲೆ ಟರ್ಕಿ ಸುಲ್ತಾನನ ಹಿಡಿತವು ದುರ್ಬಲವಾಗುತ್ತಾ ಹೋಯಿತು. ಸುಲ್ತಾನನ ದೌರ್ಬಲ್ಯದ ಲಾಭ ಪಡೆದ ಆಸ್ಟ್ರಿಯಾ ಮತ್ತು ರಷ್ಯಾಗಳು ಬಾಲ್ಕನ್ ಪರ್ಯಾಯ ದ್ವೀಪದ ಮೇಲೆ ತಮ್ಮ ಪ್ರಭಾವವನ್ನು ಪಸರಿಸಲು ಪ್ರಯತ್ನಿಸಿದವು. ಆದ್ದರಿಂದ ಬಾಲ್ಕನ್ ಪ್ರದೇಶವನ್ನು ಆಕ್ರಮಿಸುವುದು ಇದು ಒಂದು ಮೊದಲನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಯಿತು ಅಂತೇಳಿ ಹೇಳಬಹುದು. ಇನ್ನು ವೃತ್ತಪತ್ರಿಕೆಗಳು ಎರಡೂ ಬಣಗಳ ನಡುವೆ ಅಂತರ ಹೆಚ್ಚುವಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಎಲ್ಲ ರಾಷ್ಟ್ರಗಳಲ್ಲೂ ವೃತ್ತಪತ್ರಿಕೆಗಳು ಯಾವುದೋ ಒಂದು ವಿವಾದವನ್ನು ತೆಗೆದುಕೊಂಡು ರಾಷ್ಟ್ರೀಯ ಭಾವನೆಯನ್ನು ಉದ್ದೀಪಿಸಲು ಪ್ರಯತ್ನಿಸಿದವು. ಯುರೋಪಿನ ಜನರಲ್ಲಿ ಅಪನಂಬಿಕೆಯನ್ನು ಉಂಟು ಮಾಡುವಲ್ಲಿ ವೃತ್ತಪತ್ರಿಕೆಗಳು ಕಾರಣವಾದವು ಅಂತೇಳಿ ಹೇಳಬಹುದು. ಇನ್ನು ತತ್ಕ್ಷಣದ ಕಾರಣವನ್ನು ನೋಡೋದಾದರೆ ತತ್ಕ್ಷಣವಾದ ಒಂದು ಕಾರಣವನ್ನು ನೋಡೋದಾದರೆ ಬೋಸ್ನಿಯಾದ ರಾಜಧಾನಿ ಸರಜೋದಲ್ಲಿ 14 ಜೂನ್ 1928 ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫರ್ಡಿನಾಂಡ್ ಮತ್ತು ಅವನ ಪತ್ನಿಯ ಕೊಲೆಗೊಯ್ದವನು ಸರ್ಬಿಯಾದ ಪ್ರಜೆ ಗೌರಿಲ್ಲೋ ಪ್ರಿನ್ಸೆಪ್ ಎಂಬ ವಿದ್ಯಾರ್ಥಿ. ಅವನಿಂದ ಆ ಒಂದು ರಾಣಿ ಕೊಲೆಯಾದಳು. ಆದ ಒಂದು ಕಾರಣ ಆ ಮೊದಲನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಯಿತು ಅಂತೇಳಿ ಹೇಳ್ಬೋದು. ಆಸ್ಟ್ರಿಯಾ ಜರ್ಮನಿಯ ಬೆಂಬಲದೊಂದಿಗೆ ಸರ್ಬಿಯಾದ ಮೇಲೆ ಜುಲೈ 28, 1914 ಯುದ್ಧ ಘೋಷಿಸಿತು. ಆಗ ರಷ್ಯಾವು ಸರ್ಬಿಯಾದ ನೆರವಿಗೆ ಬಂದಿತು. 1914 ಯುದ್ಧ ಅಂತೇಳಿ ಹೇಳಿದ್ದೆ, ಆದರೆ ಅದರ ಒಂದು ನೆರವಿಗೆ ರಷ್ಯಾವು ಸರ್ಬಿಯಾದ ನೆರವಿಗೆ ಬಂತಂತೇಳಿ ಹೇಳ್ಬೋದು. ಇನ್ನು ಯುದ್ಧದ ಗತಿಯನ್ನು ನೋಡೋದಾದರೆ ಈ ಕಾರಣ ಆಯಿತು. ಆ ಯುದ್ಧದಲ್ಲಿ ಜರ್ಮನಿ, ಆಸ್ಟ್ರಿಯಾ, ಟರ್ಕಿ ಮತ್ತು ಬಲ್ಗೇರಿಯಾ ಒಂದು ಕಡೆಯಾದರೆ ಇದಕ್ಕೆ ವಿರುದ್ಧವಾಗಿ ಸರ್ಬಿಯಾ, ರಷ್ಯಾ, ಇಂಗ್ಲೆಂಡ್, ಬೆಲ್ಜಿಯಂ, ಪೋರ್ಚುಗಲ್ ಇತ್ಯಾದಿ ಇನ್ನೊಂದು ಕಡೆ ಇದ್ದವು. 1915 ರಷ್ಯಾವು ವಿಪರೀತ ನಷ್ಟ ಅನುಭವಿಸಿತು. ರಷ್ಯಾವು ತುಂಬಾ ನಷ್ಟವನ್ನು ಅನುಭವಿಸಿತು. ಆದರೆ ಇಂಗ್ಲೆಂಡ್ ಯುದ್ಧದಲ್ಲಿ ನೌಕಾಬಲದಿಂದ ತನ್ನ ಪ್ರಭಾವವನ್ನು ಮುಂದುವರಿಸಿತು. ನೌಕಾಬಲದಿಂದ ಇಂಗ್ಲೆಂಡ್ ಏನಾಯಿತು, ಯುದ್ಧವನ್ನು ಮುಂದುವರಿಸ್ತಾ ಇತ್ತು. ಹಾಗೆ ಯುದ್ಧವು ಭೂಜಲ ಹಾಗೂ ಮೊದಲನೇ ಬಾರಿಗೆ ಆಕಾಶದಲ್ಲಿ ನಡೆಯಿತು. ಟ್ಯಾಂಕರ್ಗಳು, ಬಾಂಬುಗಳು ಮತ್ತು ಜಲಾಂತರ್ಗಾಮಿಗಳಂಥ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಯುದ್ಧದಲ್ಲಿ ಉಪಯೋಗಿಸಲಾಯಿತು.
ಇಟಲಿಯಲ್ಲಿ ಆಸ್ಟ್ರಿಯಾ ಸೈನ್ಯವು ನಾಶವಾಯಿತು. ತದನಂತರ ಟರ್ಕಿ ಬಲ್ಗೇರಿಯಾಗಳು ಸಹ ಸೋತವು ಮತ್ತು ಮಿತ್ರಕೂಟದ ಮುಂದೆ ಶರಣಾದವು. ಅಂತಿಮವಾಗಿ ಜರ್ಮನಿ ಮತ್ತು ಅದರ ಮಿತ್ರಕೂಟಗಳು ನವೆಂಬರ್ 11, 1918 ಸೋತವು. ಅಂದರೆ ಇಲ್ಲಿಗೆ ಯುದ್ಧ ಕೊನೆಗೊಂಡಿತು 1914-1918 ಅಂತ ಹೇಳಿದೆ. ಸೋತವು. ಜರ್ಮನಿಯ ದೊರೆ ಎರಡನೇ ಕೈಸರ್ ವಿಲಿಯಂ ಸಿಂಹಾಸನ ತ್ಯಜಿಸಿ ಹಾಲೆಂಡ್ಗೆ ಪಲಾಯನಗೈದನು, ಅಂದರೆ ಓಡಿ ಹೋದನು. ಇನ್ನು ಅದರ ಒಂದು ಪರಿಣಾಮವನ್ನು ನೋಡೋದಾದರೆ, ಯುದ್ಧದ ಭೀತಿ ಹಾಗೂ ನೋವುಗಳು ಅಪಾರವಾಗಿದ್ದವು. ಮಿಲಿಯನ್ ಗಟ್ಟಲೆ ಸದೃಢ ಜನ ನಾಶವಾದರೂ ಒಂದು ಅಂದಾಜಿನ ಪ್ರಕಾರ ಸುಮಾರು 60 ಮಿಲಿಯನ್ ಸೈನಿಕರು ಯುದ್ಧದಲ್ಲಿ ಭಾಗಿಯಾಗಿದ್ದರು ಅಂತೇಳಿ ಹೇಳಬಹುದು. ಇನ್ನು ಯುದ್ಧದ ಪರಿಣಾಮವಾಗಿ 4 ಹಳೆಯ ಸಾಮ್ರಾಜ್ಯಗಳು ಅಂತ್ಯಗೊಂಡವು. ಸಂಪೂರ್ಣವಾಗಿ 4 ಹಳೆಯ ಸಾಮ್ರಾಜ್ಯಗಳು ಅಂತ್ಯಗೊಂಡವು. ಇನ್ನು ಮೂರನೇದಾಗಿ, ಯುದ್ಧದ ಪರಿಣಾಮವಾಗಿ ವರ್ಸೆಲ್ಸ್ ಒಪ್ಪಂದ ಏರ್ಪಟ್ಟಿತು. ಮುಂದೆ ವರ್ಸೆಲ್ಸ್ ಒಪ್ಪಂದ ನೋಡೋಣ. ಹಾಗೂ ನಾಲ್ಕನೇದಾಗಿ, ಯುದ್ಧದ ನಂತರ ಜನರ ಆರ್ಥಿಕ, ಸಾಮಾಜಿಕ ಮತ್ತು ಇತರೆ ಸಮಸ್ಯೆಗಳ ಪರಿಹಾರದ ಮಾರ್ಗದರ್ಶನಕ್ಕಾಗಿ ಸರ್ಕಾರದ ಕಡೆಗೆ ನೋಡುವುದು ಸಾಮಾನ್ಯವಾಯಿತು. ಅದರ ಒಂದು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಇವರು ಮೊರೆ ಹೋಗುವುದು ಅನಿವಾರ್ಯವಾಯಿತು. ಇನ್ನು ಐದನೇದಾಗಿ, ಯುದ್ಧದ ನಂತರ ಪೋಲೆಂಡ್, ಬೆಲ್ಜಿಯಂ ಮತ್ತು ಜೆಕೊಸ್ಲೋವಿಯಾ ಸ್ವತಂತ್ರವಾದವು. ಇವು ಸ್ವತಂತ್ರ ಬಣಗಳಾದವು. ಪೋಲೆಂಡ್, ಬೆಲ್ಜಿಯಂ ಮತ್ತು ಜೆಕೊಸ್ಲೋವಿಕಿಯಾ. ಇನ್ನು ಆರನೇದಾಗಿ, 1919 ಪ್ಯಾರಿಸ್ ಶಾಂತಿ ಸಮ್ಮೇಳನವು ಅಧಿಕೃತವಾಗಿ ಮೊದಲನೇ ಜಾಗತಿಕ ಯುದ್ಧವನ್ನು ಕೊನೆಗೊಳಿಸಿತು. ಪ್ಯಾರಿಸ್ ಒಪ್ಪಂದದಿಂದ ಮೊದಲನೇ ಜಾಗತಿಕ ಯುದ್ಧ ಕೊನೆಗೊಂಡಿತು. ಈಗ ವರ್ಸೆಲ್ಸ್ ಒಪ್ಪಂದದ ಒಂದು ಮುಖ್ಯಾಂಶಗಳನ್ನು ನೋಡೋಣ. ಮೊದಲನೇದಾಗಿ, ಸೇಲ್ಸ್ ವಿಗ್ ಮತ್ತು ಹೋಲ್ಸ್ಟೆನ್ ಪ್ರದೇಶಗಳನ್ನು ಜರ್ಮನಿಯು ಡೆನ್ಮಾರ್ಕ್ಗೆ ಮರಳಿ ಕೊಟ್ಟಿತು. ಜರ್ಮನಿಯು ಡ್ಯಾನ್ಜಿಗ್ ಬಂದರನ್ನು ಮುಕ್ತಗೊಳಿಸಲಾಯಿತು. ಮತ್ತು ಅವ್ರೇನು ಮಾಡಿದ್ರು, ಜರ್ಮನಿಯ ಡೆನ್ಮಾರ್ಕ್ಗೆ ಮರಳಿ ಕೊಡಬೇಕಾಗಿತ್ತು. ಯಾವ ಪ್ರದೇಶಗಳನ್ನು? ಹೋಲ್ಸ್ಟೆನ್ ಪ್ರದೇಶಗಳನ್ನು. ಸೇಲ್ಸ್ವಿಗ್ ಮತ್ತು ಹೋಲ್ಸ್ಟೆನ್ ಪ್ರದೇಶಗಳು ಜರ್ಮನಿಗೆ ಮರಳಿ ಕೊಡಬೇಕಾಗಿತ್ತು. ಇನ್ನು ಎರಡನೇದಾಗಿ, ಪೋಲೆಂಡ್, ಬೆಲ್ಜಿಯಂ ಮತ್ತು ಜೆಕೊಸ್ಲೋವೇಕಿಯಾಗಳ ಸ್ವತಂತ್ರವನ್ನು ಜರ್ಮನಿಯು ಮಾನ್ಯ ಮಾಡಿತು. ಅವು ಸ್ವತಂತ್ರ ಬಣಗಳಾಗಿ ಇರುವುದಕ್ಕೆ ಮಾನ್ಯ ಮಾಡಿತು. ಇನ್ನು ಮೂರನೇದಾಗಿ, ಮೊದಲನೇ ಜಾಗತಿಕ ಯುದ್ಧಕ್ಕೆ ತಾನೇ ಕಾರಣ ಅಥವಾ ನೇರ ಹೊಣೆ ಎಂದು ಜರ್ಮನಿ ಒಪ್ಪಿಕೊಳ್ಳಬೇಕಾಯಿತು. ಆದ್ದರಿಂದ ನಷ್ಟ ಪರಿಹಾರವಾಗಿ ಜರ್ಮನಿ 6,600 ಮಿಲಿಯನ್ ಪೌಂಡ್ ನೀಡಬೇಕಾಯಿತು. ಯುದ್ಧದ ಹಾನಿ ಇರಬಹುದು, ಅದೇ ನೇರ ಹೊಣೆಯನ್ನು ಒಂದು ಕಾರಣ ಈ ವರ್ಸೆಲ್ಸ್ ಒಪ್ಪಂದದಿಂದ ಹೇಳಿ 6,600 ಮಿಲಿಯನ್ ಪೌಂಡ್ ನೀಡಬೇಕಾಗಿ ಘೋಷಣೆಯನ್ನು ಮಾಡಿತು. ಎಸ್, ಇದು ಒಂದು ಮೊದಲನೇ ಜಾಗತಿಕ ಯುದ್ಧದ ಸಂಪೂರ್ಣ ಮಾಹಿತಿ. ಇನ್ನು ಎರಡನೇ ಜಾಗತಿಕ ಯುದ್ಧ 1939-1945. ಮೊದಲನೇ ಜಾಗತಿಕ ಯುದ್ಧ 1914-1918 ಇನ್ನು ಎರಡನೇ ಜಾಗತಿಕ ಯುದ್ಧ 1939-1945. ಇನ್ನು 1939-1945 6 ವರ್ಷಗಳ ಕಾಲ ಎರಡನೇ ಜಾಗತಿಕ ಯುದ್ಧ ನಡೆಯಿತು. 6 ವರ್ಷಗಳ ಕಾಲ ಆಕ್ಸಿಸ್ ಶಕ್ತಿಗಳಾದ ಜರ್ಮನಿ, ಇಟಲಿ ಮತ್ತು ಜಪಾನ್ ಹಾಗೂ ಅಲೈಡ್ ಶಕ್ತಿಗಳಾದ ಇಂಗ್ಲೆಂಡ್, ಫ್ರಾನ್ಸ್, USSR ಹಾಗೂ USAಗಳ ಮಧ್ಯೆ ಈ ಒಂದು ಯುದ್ಧ ನಡೆಯಿತು. ಯುದ್ಧದ ನಡೆಯುವುದಕ್ಕೆ ಕಾರಣಗಳನ್ನು ನೋಡೋದಾದರೆ, ಮೊದಲನೇದಾಗಿ ವರ್ಸೆಲ್ಸ್ ಒಪ್ಪಂದ. ಮೊದಲನೇ ಜಾಗತಿಕ ಯುದ್ಧದ ಎಲ್ಲ ನಷ್ಟಗಳಿಗೆ ಜರ್ಮನಿಯನ್ನು ಹೊಣೆಗಾರನಾಗಿ ಮಾಡಲಾಯಿತು. ಆದ ಕಾರಣ ಜರ್ಮನಿಯು ಅತೃಪ್ತವಾಗಿ ಮತ್ತೆ ಯುದ್ಧವನ್ನು ಮಾಡುವುದಕ್ಕೆ
ಶಸ್ತ್ರಸಜ್ಜಿತ ಆಗಿರುವುದರಿಂದ ಎರಡನೇ ಜಾಗತಿಕ ಯುದ್ಧಕ್ಕೆ ವರ್ಸೆಲ್ಸ್ ಒಪ್ಪಂದ ಕಾರಣ ಅಂತೇಳಿ ಹೇಳಬಹುದು. ಇನ್ನು ಎರಡನೆಯದಾಗಿ, ಜಪಾನ್ ಮತ್ತು ಇಟಲಿಯ ವಿಸ್ತರಣಾ ನೀತಿ. ಜಪಾನ್ ಮತ್ತು ಇಟಲಿಯ ವಿಸ್ತರಣಾ ನೀತಿ. ಜಪಾನ್ ಮತ್ತು ಇಟಲಿ ದೇಶಗಳು ಶಾಂತಿ ಒಪ್ಪಂದದಿಂದ ತೃಪ್ತಿಗೊಂಡಿರಲಿಲ್ಲ. ಈ ಎರಡೂ ರಾಷ್ಟ್ರಗಳು ತಮ್ಮ ಮಿತವಾದ ಸಂಪನ್ಮೂಲಗಳಿಂದ ಬಲವಾದ ಹೊಡೆತವನ್ನು ಅನುಭವಿಸಿದವು. ಹೀಗೆ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುವ ದೃಷ್ಟಿಯಿಂದ ಆಕ್ರಮಣಕಾರಿ ಹಾಗೂ ವಿಸ್ತರಣಾ ನೀತಿಗೆ ವಾಲಿದವು. ಆ ಒಂದು ಕಾರಣದಿಂದಾಗಿ ಏನು ಮಾಡಿದವು, ಎರಡನೇ ಯುದ್ಧಕ್ಕೆ ಅವು ರೆಡಿಯಾದವು ಅಂತೇಳಿ ಹೇಳಬಹುದು. ತಮ್ಮ ಒಂದು ಸಾಮ್ರಾಜ್ಯದ ಅಭಿವೃದ್ಧಿಗಾಗಿ ಹಾಗೂ ಮತ್ತು ಪ್ರದೇಶದ ಒಂದು ವಿಸ್ತರಣೆಗಾಗಿ ಎರಡನೇ ಜಗತ್ತು ಯುದ್ಧಕ್ಕೆ ಕಾರಣ ಆಯಿತು ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ, ಸರ್ವಾಧಿಕಾರಿಗಳ ಏಳಿಗೆ. ಇಟಲಿಯಲ್ಲಿ ಮುಸಲೋನಿ, ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಮತ್ತು ಜಪಾನಿನಲ್ಲಿ ಟೋಜೋ ಅವರ ನೇತೃತ್ವದಲ್ಲಿಯ ಸರ್ವಾಧಿಕಾರದ ಬೆಳವಣಿಗೆಯು ಯುದ್ಧಕ್ಕೆ ಮತ್ತೊಂದು ಕಾರಣವಾಯಿತು. ಅವರೆಲ್ಲರೂ ಯುದ್ಧವನ್ನು ವೈಭವೀಕರಿಸಿದರು ಅಂತೇಳಿ ಹೇಳಬಹುದು. ಇದು ಸರ್ವಾಧಿಕಾರಿಗಳ ಏಳಿಗೆ ಆ ಒಂದು ಎರಡನೇ ಯುದ್ಧಕ್ಕೆ ಕಾರಣವಾಯಿತು ಅಂತೇಳಿ ಹೇಳಬಹುದು. ಇನ್ನು ನಾಲ್ಕನೆಯದಾಗಿ, ವಸಾಹತು ಮತ್ತು ವಾಣಿಜ್ಯ ಪೈಪೋಟಿ. ವಸಾಹತು ಅಂತೇಳಿ ಹೇಳಿದೆ ಹಾಗೂ ಮತ್ತು ವಾಣಿಜ್ಯ ಪೈಪೋಟಿ. ಆರ್ಥಿಕ ರಾಷ್ಟ್ರೀಯತೆ ಕಚ್ಚಾ ವಸ್ತುಗಳಿಗಾಗಿ, ಸಿದ್ಧ ವಸ್ತುಗಳ ಮಾರುಕಟ್ಟೆಗಾಗಿ ಮತ್ತು ಹೆಚ್ಚಿನ ಜನಸಂಖ್ಯೆಗೆ ವಸಾಹತುಗಳಿಗಾಗಿ ನಡೆದ ಹೋರಾಟವಾಗಿತ್ತು. ಮೊದಲನೇ ಜಾಗತಿಕ ಯುದ್ಧದ ನಂತರ ಇಟಲಿ, ಜರ್ಮನಿ, ಜಪಾನ್ ರಾಷ್ಟ್ರಗಳು ಅತೃಪ್ತಗೊಂಡಿದ್ದವು. ಈ ರಾಷ್ಟ್ರಗಳಲ್ಲಿ ಸಂಪನ್ಮೂಲಗಳ ಕೊರತೆ ಇತ್ತು. ಆರ್ಥಿಕ ಮಹಾಮುಗ್ಗಟ್ಟು ಏರ್ಪಟ್ಟ ಕಾರಣದಿಂದಾಗಿ ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಯಿತು ಅಂತೇಳಿ ಹೇಳಬಹುದು. ಇನ್ನು ಮರುಶಸ್ತ್ರೀಕರಣ. 1919 ಶಾಂತಿ ಒಪ್ಪಂದವು ಸಂಪೂರ್ಣವಾಗಿ ಜರ್ಮನಿಯನ್ನು ನಿಶಸ್ತ್ರೀಕರಣಗೊಳಿಸಿತು. ಆದರೆ ಹಿಟ್ಲರ್ ರಾಷ್ಟ್ರದ ಶಕ್ತಿ ಮತ್ತು ಸಾಧನೆಗೆ ಮರುಶಸ್ತ್ರೀಕರಣವೇ ಏಕೈಕ ಮಾರ್ಗ ಎಂದು ಘೋಷಿಸಿದನು. ಅಡಾಲ್ಫ್ ಹಿಟ್ಲರನ್ನು ತೀವ್ರವಾಗಿ ಸೈನಿಕ ಶಕ್ತಿ ಹೆಚ್ಚಿಸಲು ಆಧುನಿಕ ಶಸ್ತ್ರಾಸ್ತ್ರಗಳು, ಯುದ್ಧದ ನೌಕೆಗಳು, ಯುದ್ಧ ವಿಮಾನಗಳು, ಜಲಾಂತರ್ಗಾಮಿಗಳು ಹೀಗೆ ಬಹುಸಂಖ್ಯೆಯಲ್ಲಿ ಅವನು ಹೆಚ್ಚಿಸಿದನು. ಇದು ಮರುಶಸ್ತ್ರೀಕರಣ ಒಂದು ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಯಿತು ಅಂತೇಳಿ ಹೇಳಬಹುದು. ಇನ್ನು ತತ್ಕ್ಷಣದ ಕಾರಣಗಳನ್ನು ನೋಡೋದಾದರೆ, 1939 ಸೆಪ್ಟೆಂಬರ್ 1 ಹಿಟ್ಲರನು ಪೋಲೆಂಡ್ನ ಮೇಲೆ ಮಾಡಿದ ಆಕ್ರಮಣವು ಎರಡನೇ ಜಾಗತಿಕ ಯುದ್ಧದ ತತ್ಕ್ಷಣದ ಕಾರಣವಾಯಿತು. ಪೋಲೆಂಡ್ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನ ಮಿತ್ರ ರಾಷ್ಟ್ರವಾಗಿತ್ತು. ಆದ್ದರಿಂದ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಜರ್ಮನಿಯ ಮೇಲೆ ಯುದ್ಧ ಘೋಷಣೆ ಮಾಡಿದವು. ಇದು ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಯಿತು. ಇನ್ನು ಪರಿಣಾಮವನ್ನು ನೋಡೋಣ. ಯುದ್ಧದಿಂದಾಗಿ ಮೊದಲನೇದಾಗಿ ಅತ್ಯಂತ ವಿನಾಶಕಾರವಾಗಿತ್ತು. ಮೊದಲನೇ ಜಾಗತಿಕ ಯುದ್ಧಕ್ಕಿಂತ ಎರಡನೇ ಜಾಗತಿಕ ಯುದ್ಧ ಅತ್ಯಂತ ವಿನಾಶಕಾರವಾಗಿತ್ತು. ಸುಮಾರು 25 ಮಿಲಿಯನ್ ಜನರು ಪ್ರಾಣ ಕಳೆದುಕೊಂಡಿದ್ದರು ಮತ್ತು 50 ಮಿಲಿಯನ್ ಜನರು ಅಂಗವಿಕಲರಾದರು. ತುಂಬ ಹೀನಾಯವಾಗಿತ್ತು. ಇನ್ನು ಎರಡನೇ ಕಾರಣವನ್ನು ನೋಡೋದಾದರೆ, ಇಟಲಿ ಮತ್ತು ಜರ್ಮನಿಯಲ್ಲಿ ಎರಡನೇ ಜಾಗತಿಕ ಯುದ್ಧದ ನಂತರ ಸರ್ವಾಧಿಕಾರ ಸಂಪೂರ್ಣವಾಗಿ ಅಂತ್ಯವಾಯಿತು. ಬಡೋಗ್ಲಿ ನೇತೃತ್ವದಲ್ಲಿ ಇಟಲಿಯನ್ನು ಗಣರಾಜ್ಯ ಎಂದು ಘೋಷಿಸಲಾಯಿತು. ಫ್ರಾನ್ಸ್, ಬ್ರಿಟನ್, ರಷ್ಯಾ ಮತ್ತು ಅಮೆರಿಕ ಅಧೀನದಲ್ಲಿ ಜರ್ಮನಿಯನ್ನು ನಾಲ್ಕು ವಲಯಗಳಾಗಿ ವಿಭಜಿಸಲಾಯಿತು. ಇನ್ನು ಮೂರನೆಯದಾಗಿ, ಈ ಯುದ್ಧದ ನಂತರ ಜಗತ್ತಿನಲ್ಲಿ ಯುರೋಪಿನ ಪ್ರಭುತ್ವ ಕೊನೆಗೊಂಡಿತು. ಎರಡನೇ ಜಾಗತಿಕ ಯುದ್ಧದ ನಂತರ USA ಮತ್ತು SR ಶಕ್ತಿಶಾಲಿ ರಾಷ್ಟ್ರಗಳಾಗಿ ಹೊರಹೊಮ್ಮಿದವು. ಯುರೋಪಿನ ಪ್ರಭುತ್ವ ಸಂಪೂರ್ಣವಾಗಿ ಕೊನೆಗೊಂಡಿತು. ತದನಂತರ ಎರಡನೇ ಜಾಗತಿಕ ಯುದ್ಧದ ನಂತರ USA ಮತ್ತು SR ಶಕ್ತಿಶಾಲಿ ರಾಷ್ಟ್ರಗಳಾಗಿ ಹೊರಹೊಮ್ಮಿದವು.
ಇನ್ನು ನಾಲ್ಕನೇದಾಗಿ, ಅಣುಬಾಂಬ್ಗಳಿಂದ ಜಪಾನ್ ವಿನಾಶಕಾರಿ ಪರಿಣಾಮಗಳನ್ನು ಅನುಭವಿಸಿತು, ಇಡೀ ವಾತಾವರಣ ವಿಷಾವೃತವಾಯಿತು, ಸಂಪೂರ್ಣವಾಗಿ ಇಡೀ ವಾತಾವರಣ ವಿಷಾವೃತವಾಯಿತು, ಅನೇಕ ನವಜಾತ ಶಿಶುಗಳು ರೋಗ ರುಜಿನಗಳಿಗಾಗಿ ಅಂಗವಿಕಲರಾದರು, ಹುಟ್ಟಿದ ಮಗು ಕೂಡ ಅಂಗವಿಕಲತೆಯಿಂದ ಹುಟ್ಟಿದವು. ಇದು ಎರಡನೇ ಜಾಗತಿಕ ಯುದ್ಧ ಒಂದು ಹಾಗೂ ಮೊದಲನೇ ಜಾಗತಿಕ ಯುದ್ಧದ ಒಂದು ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಇದರ ಒಂದು PDFಗಾಗಿ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಚಾನಲ್ಗಳ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಇರುವಂಥ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಈ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕ್ಗಳ ಮುಖಾಂತರ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ PDFನ ಪಡೆಯಿರಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಒತ್ತುವ ಮುಖಾಂತರ ನಾನು ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಧನ್ಯವಾದಗಳು.